ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 2014 ಮಹರ್ಷಿ ವಾಲ್ಮೀಕಿಯವರು ರಾಮನ ಮೂಲಕ ಭರತನಿಗೆ ರಾಜ್ಯ ಸೂತ್ರಗಳನ್ನು ಹೇಳ್ತಿರ್ತಾರ, ಆಡಳಿತ ಸೂತ್ರಗಳನ್ನು ಹೇಳ್ತಿರ್ತಾರ. ಅದನ್ನೇ ಮುಂದುವರ್ಷಿ 2014 ಸಂಚಿಕೆಯಲ್ಲಿ ನಾನು ತಮಗೇನು ಹೇಳಿದೆ ಅಂದರೆ, ಮುಖ್ಯವಾಗಿ ಒಂದನೇದು ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆ ಹೇಳ್ತಾರ. ನೆರೆಹೊರೆಯ ರಾಜ್ಯಗಳೊಂದಿಗೆ ಯಾವ ರೀತಿ ಸಂಬಂಧ ಹೊಂದಬೇಕು, ಯಾವ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಕು, ಅಲ್ಲಿ ಒಂದು ನೀತಿ ಧರ್ಮವನ್ನು ಹೇಳ್ತಾರೆ ಅವರು. ಏನಂದರೆ, ನಾವು ಯಾವ ಉದ್ದೇಶಕ್ಕಾಗಿ ಒಪ್ಪಂದ ಮಾಡಿಕೊಳ್ತಾ ಇದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಅಲ್ಲಿ ಪಾರದರ್ಶಕತೆ ಇರಬೇಕು. ನಮ್ಮದೇನು ಎರಡನೇ ರಾಷ್ಟ್ರ ಜೊತೆಗೆ ಮಾಡಿಕೊಳ್ಳುವಂಥ ಒಡಂಬಡಿಕೆಗಳಾಗಿರಲಿ, ಒಪ್ಪಂದಗಳಾಗಿರಲಿ, ಯಾವುದೇ ನಾವು ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದ್ದಾಗ ವಿದೇಶಿ ನೀತಿಯಲ್ಲಿ ನಾವು ಭಾಳ ಸ್ಪಷ್ಟತೆಯನ್ನು ಹೊಂದಿರಬೇಕು. ನಮ್ಮ ವಿದೇಶಿ ನೀತಿ ಬಗ್ಗೆ ಎರಡನೇದವ್ರಿಗೆ ಸ್ಪಷ್ಟತೆ ಇರಬೇಕು. ಅಲ್ಲಿ ಏನಂತಾರೆ, ಒಳಗೊಂದು ಹೊರಗೊಂದು ಇರಬಾರ್ದು. ಒಳಗೊಂದು ಹೊರಗೊಂದು ಇತ್ತಂದ್ರೆ ಎರಡನೇದವರು ನಮ್ಮ ಜೊತೆಗೆ ಸಂಬಂಧ ಬೆಳೆಸಲಿಕ್ಕೆ ಹೆದರ್ತಾರೆ. ನಾವು ಭಾಳ ಸುಸ್ಪಷ್ಟತೆಯೊಂದಿಗೆ ಇರಬೇಕನ್ನುವಂಥ ಒಂದು ಸೂತ್ರವನ್ನು ಹೇಳ್ತಾರೆ. ಮುಂದುವರೆದು ಎರಡನೇ ಸೂತ್ರ ಏನು ಹೇಳ್ತಾರೆ ಅಂದರೆ, ಸಾವಿರಾರು ಮೂರ್ಖರ ಜೊತೆ ಇಟ್ಕೊಳ್ಳೋ ಬದಲಾಗಿ, ಸಾವಿರಾರು ಮೂರ್ಖ ಸಲಹೆಗಾರರನ್ನು, ಸಾವಿರಾರು ಮೂರ್ಖ ಮಂತ್ರಿಗಳನ್ನು ಇಟ್ಕೊಳ್ಳೋ ಬದಲಾಗಿ ಒಬ್ಬ ಜಾನ ಸಲಹೆಗಾರನ ಇಟ್ಕೊಳ್ಬೇಕು, ಒಬ್ಬ ಜಾನ ಮಂತ್ರಿ ಇರಬೇಕು, ಹೊಂದಬೇಕು. ಆ ಜಾನ ಮಂತ್ರಿಗಳೇನು ಮಾಡ್ತಾರಂದ್ರೆ, ಅವರಲ್ಲಿ ನಿಷ್ಠೆ ಇರ್ತದೆ, ನಿಷ್ಠಾವಂತರಿರ್ತಾರೆ, ಧರ್ಮಿಷ್ಠರು ಇರ್ತಾರೆ, ಅವರು ಎಲ್ಲ ಕಾಲದಲ್ಲಿಯೂ ನಿನಗೆ ಸಹಾಯ ಮಾಡ್ತಾರೆ. ಇವತ್ತಿನ ಸ್ಥಿತಿಗತಿ ನೋಡ್ತಾ ಇರ್ತೇವೆ, ನಿನ್ನೆವರೆಗೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದರು, ನಿನ್ನೆವರೆಗೆ ಅವ್ರ ಜೊತೆಗೆ ಎಲ್ಲ ಮಿನಿಸ್ಟರ್ಸ್ ಇರ್ತಾರೆ, ಎಲ್ಲ ಜನ ಇರ್ತದೆ. ಅವ್ರು ಯಾವುದೋ ಒಂದು ಕಷ್ಟ ಬಂದು ಮಿನಿಸ್ಟರ್ ಚೀಫ್ ಮಿನಿಸ್ಟರ್ದಿಂದಾಗಲಿ, ಪ್ರೈಮ್ ಮಿನಿಸ್ಟರ್ಸ್ದಿಂದಾಗಲಿ ಕೆಳಗಿಳಿಯುವಾಗಿ ಬಂದಾಗ ಅವರಿಂದ ಎಲ್ಲರೂ ದೂರ ಸರಿತಾರೆ, ಗುಂಪಾಗ್ತಾರೆ. ಹೊಳ್ಳೆ ವೈರಿಗಳು ಕಲ್ಲು ಎಸೆಯೋದು ನಂತರ ಈ ಹಿತೈಷಿಗಳನ್ನು ಮೊದಲು ಕಲ್ಲು ಎಸೆಯುತ್ತಾರೆ. ಹಾಗೆ ಯಾಕಂದರೆ ಅವ್ರು ಸ್ವಾರ್ಥದಿಂದ ಬೆನ್ನು ಹತ್ತಿರ್ತಾರೆ. ಅದೇ ನೀವು ಒಳ್ಳೆಯ ಒಬ್ಬ ವಿಶ್ವಾಸಿಕ ವ್ಯಕ್ತಿಯನ್ನು, ವಿಶ್ವಾಸಿಕ ಜನರನ್ನು ನಿನ್ನ ಸಂಘ ಇಟ್ಕೊಂಡಿದ್ದೆಂದ್ರೆ, ನಿನ್ನ ಜೊತೆ ಇಟ್ಕೊಂಡಿದ್ದೆಂದ್ರೆ, ಅವರು ನಿನ್ನ ಕಷ್ಟ ಕಾಲದಲ್ಲಿಯೂ ಕೂಡ ನಿನಗೆ ಅವ್ರೇನು ಮಾಡ್ತಾರೆ, ಸಹಾಯಕ್ಕೆ ನಿಲ್ತಾರೆ. ಅದಕ್ಕೆ ಇಲ್ಲಿ ನಾವು ಆಡಳಿತದಲ್ಲಿ ಶಿಷ್ಟರಿಗೆ, ಬುದ್ಧಿವಂತರಿಗೆ, ಉತ್ತಮ ಸಲಹೆಗಾರಿಗೆ ಅವಕಾಶ ಕೊಡಬೇಕನ್ನೋ ಒಂದು ಸೂತ್ರವನ್ನು ಹೇಳ್ತಾರೆ. ಜೊತೆಗೆ ನೀವು ಜವಾಬ್ದಾರಿ ಹಂಚೋ ಕಾಲಕ್ಕೆ, ಕೆಲಸ ಕೊಡೋ ಕಾಲಕ್ಕೆ ಯೋಗ್ಯತೆಯನ್ನು ನೋಡಿಕೊಡಬೇಕು. ಇವು ನನ್ನ ಸಂಬಂಧಿಕ, ಇವು ನನ್ನ ಜಾತಿಯವ, ಇವು ನನ್ನ ಭಾಷೆಯವ, ಇವು ನಮ್ಮ ಪ್ರದೇಶದವ, ನಮ್ಮ 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 ನನ್ನ ನನ್ನ ನನ್ನ, ಇವು ಆಡಳಿತದಲ್ಲಿ ಬರಕೂಡದು. ಯೋಗ್ಯತೆ ನೋಡಿಕೊಂಡು ಅವರಿಗೆ ಕೆಲಸ ಕೊಡಬೇಕು. ನಾವು ಯಾರನ್ನು ಚೀಫ್ ಸೆಕ್ರೆಟರಿ ಮಾಡಬೇಕಾಗಿತ್ತು ಇವತ್ತಿನ ಕಾಲದಾಗ ಅಂದ್ರೆ, ಚೀಫ್ ಸೆಕ್ರೆಟರಿ ಪೋಸ್ಟಕ್ಕೆ ಯೋಗ್ಯ ಇದ್ದವ್ರನ್ನ ಮಾಡಿರಿ. ಅದು ಬಿಟ್ಕೊಂಡು ನಾನು CM ಆದಾಗ ನನ್ನ ಜಾತಿಯವನ್ನು ತಂದು ನಾನು ಚೀಫ್ ಸೆಕ್ರೆಟರಿ ಮಾಡ್ತೇನೆ, ಪೊಲೀಸ್ ಕಮಿಷನರ್ ಮಾಡ್ತೇನೆ, ಅದು ಇದು ಮಾಡ್ತೇನೆ ಅಂದರೆ ಇಡೀ ವ್ಯವಸ್ಥೆಯನ್ನು ನೀವು ಹಾಳು ಮಾಡ್ತೀರಿ. ದಕ್ಷತೆಯನ್ನು ನೋಡಿಕೊಂಡು ಅವು ಯಾವನೇ ಭಾಷಿಕನಾಗಲಿ, ಯಾವೇ ಜಾತಿಯವನಾಗಲಿ, ಯಾವುದೇ ಪ್ರದೇಶನವನಾಗಲಿ, ಅವನು ಆಡಳಿತವನ್ನು ಸುಗಮವಾಗಿ ಸಾಗಿಸ್ಕೊಂಡು ಹೋಗಲಿಕ್ಕೆ ಸಹಾಯಕ ಮಾಡುವಂಥ ಸಾಮರ್ಥ್ಯ ಅವನು ಇತ್ತಂದರೆ ಆ ಕೆಲಸವನ್ನು ಅವರಿಗೆ ಕೊಡಿ. ಅದರಂತೆ ಶಿಷ್ಟರಿಗೆ, ಶಿಷ್ಟಾಚಾರ ಪಾಲಿಸುವವರಿಗೆ, ಶಿಷ್ಟಾಚಾರ ಅಂದರೆ ನೀತಿ ನಿಯಮಗಳನ್ನು ಪಾಲಿಸುವ ಸರ್ಕಾರ ನೀತಿ ನಿಯಮಗಳನ್ನು ಹೊಂದಿರ್ತದೆ. ಉದಾಹರಣೆಗೆ ಈ ಕರ್ನಾಟಕದ ಆಡಳಿತ ತಗೊಳ್ರಿ, ಅಲ್ಲಿ ಏನಿದೆ ಅಂದರೆ ರೂಲ್ಸ್ ಇವೆ. ನೌಕರರ ಯಾವ ರೀತಿಯಾಗಿರಬೇಕು, ಏನಿರಬೇಕು, KCSR ಅಂತ ಕರಿತೀವಿ, ಕರ್ನಾಟಕ ರಾಜ್ಯದ ಈ ಯಾವುದು ನಾಗರಿಕ ಸೇವೆಯ ನಿಯಮಗಳದಾವ. ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಕೋಡ್ ಆಫ್ ಕಂಡಕ್ಟ್ಗೆ ನಾವು ಧರ್ಮ ಅಂತೀವಿ, ಅದಕ್ಕೆ ರಾಜಧರ್ಮ ಅಂತ ಕರಿತೀವಿ.
ಆ ರಾಜಧರ್ಮಗಳನ್ನು ನಿಯಮಗಳನ್ನು ಯಾರು ಅಚ್ಚುಕಟ್ಟಾಗಿ ಪಾಲಿಸ್ತಾರೆ ಅಂಥವರಿಗೆ ನೀವೇನು ಮಾಡಬೇಕು, ನಿಮ್ಮ ಆಡಳಿತದಲ್ಲಿ ಜವಾಬ್ದಾರಿ ಕೊಡಬೇಕು. ಜವಾಬ್ದಾರಿ ರಹಿತ ಮನುಷ್ಯ ಇದ್ದ ಕಾನೂನು ಹೇಳ್ತದಪ್ಪ ಅವನಿಗೆ ಕೊಡಬೇಡ, ಏಹ್ ಇನ್ನು ಯಾರು ಕೇಳ್ತಾರೆ ಕೊಟ್ಟರೆ ಏನಾಯ್ತಿದ್ದಾರೆ, ಈ ನೋಡಿ ಮಾಡ್ತಾ ಇದ್ದಾರೆ. ಸಮಾಜದ ಸರ್ಕಾರದ ಸಂಪತ್ತನ್ನು ದಿವಾಳಿ ಇರಿಸ್ತಾ ಇದ್ದಾರೆ, ಅರಣ್ಯಗಳನ್ನು ಮಾರ್ಕೊಳ್ತಾ ಇದ್ದಾರೆ, ನದಿ ಮರಳನ್ನು ಮಾರ್ಕೊಳ್ತಾ ಇದ್ದಾರೆ, ಭೂ ಸಂಪತ್ತನ್ನು ಮಾರ್ಕೊಳ್ತಾ ಇದ್ದಾರೆ. ದೇಶದ ಸಂಪತ್ತು ರಕ್ಷಣೆ ಮಾಡುವ ಬದಲಾಗಿ ಇವರು ಭಕ್ಷಕರಾಗಿ ದೇಶದ ಸಂಪತ್ತನ್ನು ಕೊಲ್ಲೆ ಹೊಡಿತಾ ಇದ್ದಾರೆ, ಮಾರಿಕೊಳ್ತಾ ಇದ್ದಾರೆ. ಇದು ಬೇಜವಾಬ್ದಾರಿ ಥರ. ಇಂಥ ಬೇಜವಾಬ್ದಾರಿ ಮಂದಿಗಾಗ ನಾವು ಒಂದು ವೇಳೆ ಆಡಳಿತ ಕೊಟ್ಟು ದೇಶ ಕೊಟ್ಟು ಅಂದರೆ ದೇಶ ಹಾಳಾಗ್ತಿದೆ ಅನ್ನೋ ಹಂಗೆ ಭರತನಿಗೆ ಈ ನುಡಿಗಳನ್ನು ಹೇಳ್ತಿರ್ತಾನೆ. ಅದನ್ನು ನಾನು ತಮಗೆ 214 ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೇನೆ. ಇನ್ನು ಮುಂದುವರೆದು ರಾಮ ಭರತನಿಗೆ ಹೇಳ್ತಾನೆ, ಓ ಭರತನೇ, ನಿನ್ನ ಮಂತ್ರಿಗಳು ಕೇವಲ ವೀಕ್ಷಕರಾಗಿರದೆ, ನಿನ್ನ ಮಂತ್ರಿ ಮಂಡಳ ಏನಿದೆ, ಸಂಪುಟದ ಮಂಡಳ ಏನಿದೆ, ಅವರು ಕೇವಲ ವೀಕ್ಷಕರಾಗಿ ಕೊಂಡಂಗಿಲ್ಲ. ನೀ ಹೇಳಿದ್ದನ್ನು ಕೇಳ್ಕೊತ್ಕೊಂಡಿದ್ದು ಸುಮ್ಮ ನನಗೊಂದು ಪೋಸ್ಟ್ ಸಿಕ್ಕೈತೆ ಅಂತ ಹೇಳಿ ನಾ ಮಂತ್ರಿ ಅಂತ ಹೇಳಿ ಗಾಡಿ ತಗೊಂಡು ಅಡ್ಡಾಡ್ಕೊಂತ ಹೋಗೋದು, ಸಭೆಗಳಲ್ಲಿ ಅಟೆಂಡ್ ಆಗೋದು, ಇದಕ್ಕಲ್ಲಪ್ಪ ನೀನು ಸಬ್ಬು ವೀಕ್ಷಕನಲ್ಲ. ಅವರು ಕೇವಲ ವೀಕ್ಷಕರಾಗಿರದೆ ನಿನ್ನೊಂದಿಗೆ ಜವಾಬ್ದಾರಿ ಹಂಚಿಕೊಳ್ಳವರಾಗಿರಬೇಕು, ನಿನ್ನ ಪ್ರತಿಯೊಂದು ಕರ್ತವ್ಯದಲ್ಲಿ ಭಾಗಿಯಾಗಿರಬೇಕು, ನಿನಗೆ ಕೈ ಜೋಡಿಸುವವರಿರಬೇಕು, ನಿನಗೆ ಹೆಗಲು ಕೊಟ್ಟು ಅವರು ದುಡಿಯೋರಿರಬೇಕು ಅಂಥವ್ರಿಗೆ ಕೊಡಿ. ಇಲ್ಲ ನನಗೆ ಮಿನಿಸ್ಟ್ರ್ ಕೊಟ್ಟುಬಿಡು, ನಾನು ಆ ಜಾತಿಯಿಂದ ಬಂದೇನೆ, ನಾ ಈ ಸಂಘದಿಂದ ಬಂದೇನೆ, ನನ್ನ ಹಿಂದೆ ಇಷ್ಟು ಸೈನ್ಯ ಇದೆ, ನನ್ನ ಹಿಂದೆ ಇಷ್ಟು ವೋಟ್ ಬ್ಯಾಂಕ್ ಇದೆ, ಇಂಥ ಒಂದು ಮಂತ್ರಿಗಿರಿ ತೊಗೊಂಡು ಗುಂಡಾಗಿರಿ ಮಾಡ್ಕೊತ ಅಡ್ಡಾಡೋದಕ್ಕಾಗಿಲ್ಲ, ಅಂಥವ್ರು ಕೊಡಬೇಡಿ. ನಿನಗೆ ಪ್ರತಿಯೊಂದು ಜವಾಬ್ದಾರಿ ನಿರ್ವಹಿಸುವಲ್ಲಿ ನೀನು ಕರ್ತವ್ಯ ನಿರ್ವಹಿಸುವ ಕರ್ತವ್ಯ ಯಾವಾಗಲೂ ಜನಹಿತ ಇರಬೇಕು, ಜನಕ್ಕೆ ಮಾರಕವಾಗಿರಬಾರದು. ಅಲ್ಲಿ ನೀನೇನು ಕಾರ್ಯ ನಿರ್ವಹಿಸ್ತಾ ಇದ್ದೀಯಾ, ನಿನಗೆ ಹೊಗಳಿಕೆ ಬಂದಾಗೂ ಅವ್ರು ನಿನಗೆ ಭಾಗಿಗಳಾಗ್ತಿರ್ಬೇಕು, ತಗೊಳಿಕೆ ಬಂದಾಗೂ ನಿನಗೆ ಭಾಗಿಗಳಾಗಬೇಕು. ಅವರು ಹೊಗಳಿಕೆ ಬಂದಾಗ ಏ ನಾವೆಲ್ಲ ಕೂಡು ಮಾಡಿದ್ವು, ತಗೊಳಿಕೆ ಬಂದಾಗ ಏ ಅವ ನಮ್ಗೆ ಗೊತ್ತಿಲ್ಲ ಮಾಡಿದಾನೆ ಅಂತೇಳಿ ಅವರೇ ಮೊದಲು ನಿನಗೆ ಕಲಿಯೋ ಕೆಲಸ ಮಾಡಬಾರದು. ಅದಕ್ಕೆ ಅಂಥವರನ್ನು ಗುರುತಿಸಿಕೊಂಡು ನೀ ಏನು ಮಾಡಬೇಕಂದ್ರೆ ಮಂತ್ರಿಗಳನ್ನು ನೇಮಿಸಬೇಕು. ಅವರು ಮಂತ್ರಿಗಳಂದರೆ ಕೇವಲ ಸ್ಥಾನದಲ್ಲಿ ಕೂತ್ಕೊಂಡು ಆಸನಗಳನ್ನು ಅಲಂಕರಿಸುವುದಲ್ಲ, ಆಡಳಿತಗಾರನ ಜೊತೆಗೆ ಮುಖ್ಯಮಂತ್ರಿ ಆಗಿರಬೇಕು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಯಾವುದೇ ಹುದ್ದೆಯಲ್ಲಿ ಇರಲಿ, ನಾಡು ದೇಶ ಹಳ್ಳಿಯಿಂದ ಹಿಡ್ಕೊಂಡು ಡೆಲ್ಲಿವರೆಗೆ ಆಡಳಿತದಲ್ಲಿ ಇರುವವರಿಗೆ ಅವರು ಏನಾಗಿರಬೇಕು ಅಂದರೆ ಅವರ ಜವಾಬ್ದಾರಿಯಲ್ಲಿ ಅವರು ಭಾಗಿಗಳಾಗಿರಬೇಕು. ಮುಂದುವರೆದು ಹೇಳ್ತಾರೆ, ಪ್ರಜೆಗಳಲ್ಲಿ ನಿನ್ನ ಬಗ್ಗೆ ಭಯವಿರದು. ಪ್ರಜೆಗಳಲ್ಲಿ ನಿನ್ನ ಬಗ್ಗೆ ಭಯ ಇರಬಾರ್ದು. ಏ ನಾನೇನರ ಮಾತಾಡಿದ್ರೆ ನನಗೆ ಏನರ ಮಾಡಿಬಿಟ್ಟಾನಪ್ಪ ಅಂತ ಈಗೊಂದು ವಾರ ಕಾಲದ ವಾತಾವರಣ ಇದೆ ನೋಡಿ. ವಿರೋಧ ಮಾತಾಡಿದ್ರೆ ಅವ್ರ ಮ್ಯಾಗೆ ಪೊಲೀಸ್ ಕ್ರಮಗಳನ್ನು ಮಾಡಿಸೋದು, ಪೊಲೀಸ್ ಕೇಸ್ಗಳನ್ನು ಹಾಕ್ಸೋದು, ಮುಂದೆ ITಗಳನ್ನು ED ಗಳನ್ನು ಏನೆಲ್ಲ ತಮ್ಮ ಹಿಡಿತದಲ್ಲಿರುವಂಥ ತಂಡಗಳನ್ನು ಪ್ರಯೋಗ ಮಾಡೋದು, ಇದು ಭಯ ಹುಟ್ಟಿಸ್ತಿದೆ, ಆಂತರಿಕ ಭಯ ಹುಟ್ಟಿಸ್ತಿದೆ. ರಾಜನಾದವನು ಯಾವಾಗಲೂ ದುರುಪಯೋಗ ಮಾಡಿಕೊಂಡು ಭಯವನ್ನು ಪ್ರಜೆಗಳಲ್ಲಿ ಹುಟ್ಟಿಸಕೂಡದು. ಪ್ರಜೆಗಳಲ್ಲಿ ನಿನ್ನ ಬಗ್ಗೆ ಭಯವಿರದೆ ಪ್ರೀತಿ ಭರವಸೆ ಇರಲಿ. ಜನರಲ್ಲಿ ಏನಿರಬೇಕು, ಭಯ ಇರಬಾರ್ದು. ಜನರಿಗೆ ನಿನ್ನ ಮೇಲೆ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಿಗೂ ಮಾತಾಡುವ ಸ್ವಾತಂತ್ರ್ಯವಿರಬೇಕು. ಅವರು ತಿಳಿದೇ ತಿಳಿದು ಮಾತಾಡಿದರೂ ಕೂಡ ಅದನ್ನು ತಿಳ್ಕೊಂಡು ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕಲೆ ನಿನ್ನಲ್ಲಿರಬೇಕು. ಅದೇ ಬಿಟ್ಕೊಂಡು ನೀ ನಾನು ಹೀಗೆ ಮಾತಾಡ್ತಾ ಇದ್ದೆ ನೋಡ್ತೇನೆ ಅಂದ್ಕೊಂಡು ಈ ಪೊಲೀಸ್ ಕೇಸ್ ಮಾಡಿಸೋದು ಇಂಥವೆಲ್ಲ ಮಾಡ್ತಾ ಇರೋದು, ಇದು ನಮ್ಮ ಅಲ್ಪ ಬುದ್ಧಿಯನ್ನು ತೋರಿಸ್ತಿದೆ. ಮತ್ತು ಅಂಥವ್ರ ಮಾತು ಕೇಳ್ಕೊಂಡು ಆಡಳಿತದಲ್ಲಿ, ಯಾಕಂದರೆ ನಮ್ಮ ದೇಶದಾಗ ಏನಿದೆ, ಇವು ಮೂರು ಸ್ವಾತಂತ್ರ್ಯ ಇವೆ ಅಂಗಗಳು, ಸರ್ಕಾರದ ಅಂಗಗಳು, ನ್ಯಾಯಾಲಯ, ಕಾರ್ಯಾಂಗ, ಶಾಸಕಾಂಗ. ಶಾಸಕಾಂಗದಾಗ ಇವೆಲ್ಲ ಬರ್ತಾವೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಿದೆ, ರೆವಿನ್ಯೂ ಬರ್ತಿದೆ, ಎಜುಕೇಷನ್ ಎಲ್ಲ ಬರ್ತವೆ. ಇವರು ಸರ್ಕಾರ ಕೊಟ್ಟಂಥ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವರು ಎಲ್ಲರೂ ಏನಾಗಿರಂದ್ರೆ MPಗಳು, ಶಾಸಕರು, ಮಿನಿಸ್ಟರ್ಗಳ ಗುಲಾಮರಾಗ್ಯಾರ. ಅವ್ರು ಹೇಳಿದಂಗೆ ಇಲ್ಲಿ ನೋಡಿ, ಅದೇ ಶಿಷ್ಟಾಚಾರ ಇಲ್ಲ ಅವರಲ್ಲಿ. ಯಾಕಿಲ್ಲ ಅಂದರೆ
ಕಾನೂನು ಅಂತ ಹೇಳ್ತಿದೆ. ಇವರು ಕಾನೂನು ವಿರುದ್ಧ ಕೆಲಸ ಮಾಡ್ಸಕ್ಕೆ ಹಚ್ತಾರೆ. ಸರ್ಕಾರಿ ಭೂಮಿ ಅದಪ್ಪ, ಇದು ರಿಸರ್ವ್ ಫಾರೆಸ್ಟ್ ಇದೆ, ಮಾರಾಕ್ ಬರುವುದಿಲ್ಲ ಅಂಥೇಳಿ ಅಧಿಕಾರಿಗಳವ್ರಿಗೆ ಹೇಳಬೇಕು ಮಿನಿಸ್ಟ್ರಿಗಳಿಗೆ. ಇಲ್ಲೋ ಅದನ್ನೊಂದು 2-3 ಎಕರೆ ಅಥವಾ 10 ಎಕರೆ 20 ಎಕರೆ ಜನರಲ್ ನೋಟಿಫಿಕೇಶನ್ ತೆಗಿ, ಅರ್ಜಿಯನ್ನು ನಮ್ಮ ಮೊದಲು ಬಂದಿರ್ತಾವ, ಕೊಟ್ಟೆ ನೀನು ಮಾರಿ ತೆಗಿ ಅಂತ ಹೇಳಿಬಿಟ್ರಂದ್ರೆ ಕಾನೂನನ್ನು ಉಲ್ಲಂಘನೆ ಮಾಡಿ ಮಾಡಿತ್ತು. ಈಗ ಮೊನ್ನೆ 187 ಕೋಟಿ ರೂಪಾಯಿ ಏನದು ಕಾನೂನು ಉಲ್ಲಂಘನೆ? ಅದು ಅದಕ್ಕೆ ಯಾರೊಬ್ಬರು ನಿರ್ದೇಶನ ಕೊಟ್ಟಿರ್ಬೇಕಾ? ಕಾರ್ಯಾಂಗದವ್ರು ಸ್ವಂತ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವಂತ ಮಾಡ್ತಿದ್ರಂದ್ರೆ ಅವರು ನೌಕರಿ ಎತ್ತಿದಂಗೆ ಮಾಡ್ಕೋತ ಬರ್ತಿದ್ರು ದಂಧೆ, ಈಗ ಮಾಡ್ತಿದ್ದಿಲ್ಲ ಅಥವಾ ಆಗ ಒಂದು ಮಾಡ್ಕೋತ ಬಂದಿರೋ ಸಹಿತ ನೀವು ಯಾಕೆ ಸುಮ್ಮನೆ ಕೂತ್ರಿ? ಇವರಂತೆ ಪ್ರಶ್ನೆಗಳು ಬರ್ತಾವೆ. ಇದಕ್ಕೇನಂತೇಳಿ ಗ್ರಾಸ್ ಮಿಸ್ಕಂಡಕ್ಟ್ ಇದು. ಒಟ್ಟು ಎಲ್ಲರೂ ಕೂಡಿ ಮಾಡಿದಂಥ ಇದು ದೊಡ್ಡ ಅಪರಾಧ, ದೇಶದ್ರೋಹ, ನಾಡದ್ರೋಹದ ಕೆಲಸ ಇದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದರೆ, ನೀವು ಭಯ ಹುಟ್ಸಕ್ಕೆ ಹೋಗಬೇಡ್ರಿ ಮಂದಿ ಮ್ಯಾಗ ಆಡಳಿತಗಾರರು. ಭಯ ಹುಟ್ಟಿಸಿ ಕೆಲಸ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಮ್ಯಾಗ ಎಲ್ಲರದ್ದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಅದಕ್ಕೆ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ಅವ್ರ ಮೇಲೆ ಯಾವುದೇ ಪ್ರಕಾರ ಒತ್ತಡಗಳ ಪ್ರಜೆಗಳ ಮೇಲೆ ಆಗಲಿ, ಆಡಳಿತ ಅಧಿಕಾರಿಗಳ ಮೇಲಾಗಲಿ, ನಿಮ್ಮ ಕೆಳಗೆ ಸಹಾಯಕರಾಗಿ ಕೆಲಸ ಮಾಡೋರ ಮೇಲಾಗಲಿ ಒತ್ತಡಗಳನ್ನು ಹೇರಬೇಡಿ. ಅವರ ಪ್ರೀತಿ ಮತ್ತು ಭರವಸೆಗಳನ್ನು ಗೆಲ್ಲಬೇಕು. ಮುಂದೆ ಅದನ್ನೇ ಉಪಮಾ ಉಪಮಾನ ಮತ್ತು ರೀತಿಯಲ್ಲಿ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ, ಅಲಂಕಾರ ಶಾಸ್ತ್ರ ಉಪಯೋಗ ಮಾಡಿಕೊಂಡು. ಕಾಮುಕ ಪತಿಯಿಂದ ಹೆಂಡತಿ ಗೊತ್ತಿರ್ತದೆ ನನ್ನ ಗಂಡನ ದೌರ್ಬಲ್ಯ ಏನಂದರೆ ಇಲ್ಲ ಹಿಂತಿರುತ್ತೆ, ಗಂಡನಲ್ಲಿ ದೌರ್ಬಲ್ಯನ ಕಂಡಿರ್ತಾಳೆ. ಕಾಮುಕ ಪತಿಯಿಂದ ಸಂಪತ್ತು ಜೀವ ದೋಚುವ ಹೆಣ್ಣಿನಂತೆ, ಒಂದು ಹೆಣ್ಣಿಗೆ ಗೊತ್ತಾಯಿತು ಅವಳು ಹೆಂಡತಿಯಾಗಿರ್ಬೋದು ಅಥವಾ ಉಪಪತ್ನಿಯಾಗಿರ್ಬೋದು ಅಥವಾ ಯಾರೋ ಅವನಿಗೆ ಜೊತೆಗೆ ದೈಹಿಕ ಸಂಬಂಧ ಹೊಂದಿರ್ತ ಹೆಣ್ಣಾಗಿರ್ಬೋದು, ಎಲ್ಲ ಹೆಣ್ಣು ಆಗಿರುವುದಿಲ್ಲ, ಕೆಲವೊಂದು ಹೆಣ್ಣು ಆಗಿರ್ತಾವೆ. ಪುರುಷನಲ್ಲಿಯ ದೌರ್ಬಲ್ಯ, ಅದು ಮುಖ್ಯ ದೌರ್ಬಲ್ಯ ಯಾವುದಂದರೆ ಸ್ತ್ರೀ ದೌರ್ಬಲ್ಯ. ಅವನಲ್ಲಿ ಸ್ತ್ರೀ ದೌರ್ಬಲ್ಯ ಇದೆ, ನನ್ನ ಅನಿವಾರ್ಯತೆ ಅವನಿಗಿದೆ, ನನ್ನ ಸುಖದ ಅನಿವಾರ್ಯತೆ ಅವನಿಗಿದೆ ಅಂತ ಹೇಳಿ ಹೆಣ್ಣಿಗೆ ಗೊತ್ತಾತಂದ್ರೆ ಅಕ್ಕಿ ಅವನ ಕಡೆಯಿಂದ ಏನೆಲ್ಲ ವಸೂಲಿ ಮಾಡ್ತಾಳೆ. ದುಡ್ಡು ತೊಗೊಳ್ತಾಳೆ, ಬಟ್ಟೆ ತೊಗೊಳ್ತಾಳೆ, ಆಭರಣ ತೊಗೊಳ್ತಾಳೆ. ಅವನು ಪೂರ ನಂಗ ಮಾಡಿ ಬೀದಿಗೆ ಶಿವಂಗ ಬೆನ್ನ ಹತ್ತಾಳೆ ಅಂಥ ಹೆಣ್ಣು. ಆ ಹೆಣ್ಣನ್ನು ಯಾರಿಗೆ ಹೋಲಿಸ್ತಾನಂದ್ರೆ ವಾಲ್ಮೀಕಿ, ಪುರೋಹಿತನ ಸಂಘ ಬೇಡ. ಇಂಥ ಹೆಣ್ಣಿನ ಗುಣವನ್ನು ಹೊಂದಿದಂಥ ಪುರೋಹಿತ ಇವರು ಬಂದರೆ ಎಲ್ಲ ಪುರೋಹಿತರು, ಪುರೋಹಿತರಲ್ಲಿ ಈ ಗುಣ ಇತ್ತಂದ್ರೆ ರಾಜ ಪುರೋಹಿತ ಬೇಕಾಗಿರೋ, ರಾಜ್ಯ ಆಡಳಿತ ಬೇಕಾಗಿತ್ತಂದ್ರೆ ಪುರೋಹಿತರು ಬೇಕಾಗ್ತಿದೆ, ರಾಜ್ಯ ಗುರುಗಳು ಬೇಕಾಗ್ತಿದೆ. ಅಂಥ ಸಂದರ್ಭದಲ್ಲಿ ಈ ಪುರೋಹಿತನು ಈ ಸ್ವಭಾವವನ್ನು ಹೊಂದಿದ್ದಂದ್ರೆ, ಶೋಷಿಸುವ ಹೆಣ್ಣಿನ ಸ್ವಭಾವವನ್ನು ಹೊಂದಿದ್ದಂದ್ರೆ ಅಂತಹ ಪುರೋಹಿತರ ಸಂಘ ಮಾಡಬೇಡ, ಅವರನ್ನು ದೂರ ಇಡು. ನೋಡಿ, ಯಾರನ್ನು ಬಿಡಲಿಲ್ಲ ಅವರು. ಪುರೋಹಿತ ವರ್ಗ ಸಾಮಾನ್ಯವಾಗಿ ಬ್ರಾಹ್ಮಣ ವರ್ಗ ವಿದ್ವಾಂಡ್ರನ್ನು ಬಂದಿರ್ತಾರೆ. ವಿದ್ವಾಂಡರಲ್ಲಿನೂ ಶಿಷ್ಟಾಚಾರ ಬೇಕು, ಬುದ್ಧಿವಂತ ಅದಾನಂದ್ರೆ ಶಿಷ್ಟಾಚಾರ ಬೇಕು. ಬುದ್ಧಿವಂತನಲ್ಲಿ ಭ್ರಷ್ಟಾಚಾರ ಇತ್ತಂದ್ರೆ ಅವನ ಬುದ್ಧಿವಂತಿಕೆ ಯಾವುದು ಬೆಲೆ ಇಲ್ಲ, ಅರ್ಥಹೀನ. ಅವನ ಬುದ್ಧಿವಂತಿಕೆ ಅರ್ಥಹೀನ. ಅದಕ್ಕೆ ಅಂಥವನ್ನು ಗುರುತಿಸಿಕೊಂಡು ನೀನೇನು ಮಾಡಬೇಕು, ಪುರೋಹಿತ ವರ್ಗವನ್ನು ನಿನ್ನ ಬಳಿ ಇಟ್ಕೊಳ್ಬೇಕು. ರಾಜನನ್ನೇ, ರಾಜ್ಯದ ಜನರನ್ನು ಶೋಷಿಸುವಂತಹ ಪುರೋಹಿತರನ್ನು ನಿನ್ನ ಬಳಿ ಇಟ್ಕೊಳ್ಬೇಡ ಅಂತ ಹೇಳಿ ರಾಮ ಭರತನಿಗೆ ಹೇಳ್ತಾನೆ. ಮುಂದುವರಿದು ವೈದ್ಯನ ಹತ್ಯೆ ಮಾಡುವ ಅಂದರೆ ಊರಲ್ಲಿ ರಾಜ್ಯದಲ್ಲಿ ಇರುವಂಥ ವೈದ್ಯರನ್ನು ಯಾರಾದರೂ ಹತ್ಯೆ ಮಾಡ್ತಿದ್ರೆ, ಕೊಲೆ ಮಾಡ್ತಾ ಇದ್ರೆ ರಾಜನ ಅವಕೃಪೆಗೆ ಬಲಿಯಾದವ. ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿ ಅಂದರೆ ಅನೀತಿ ಕೆಲಸ ಮಾಡಿ, ಅಧರ್ಮ ಕೆಲಸ ಮಾಡಿ, ರಾಜ್ಯದ ನಿಯಮಗಳ ವಿರುದ್ಧ ಉಲ್ಲಂಘನೆ ಮಾಡಿ ಯಾವುದಾದ್ರೂ ಕೆಲಸ ಮಾಡಿದ್ದಂದ್ರೆ ಅವೇನಾಗ್ತಾನೆ, ರಾಜನ ಅವಕೃಪೆಗೆ ಒಳಗಾಗ್ತಾನೆ. ಅಂದರೆ ಅವನೊಬ್ಬ ಅಪರಾಧಿಯಾಗಿ ಕಾಣಿಸಿಕೊಳ್ತಾನೆ, ಸಮಾಜಕ್ಕೂ ಅಪರಾಧಿಯಾಗ್ತಾನೆ, ನಾಡಿಗೆ ಅಪರಾಧಿಯಾಗ್ತಾನೆ. ಅಂಥವ ರಾಜ್ಯ ನಿಯಂತ್ರಣ ಬಯಸುವ ಯೋಧ, ಇದು ಭಾಳ ಮುಖ್ಯ ನೋಡ್ರಿ. ಈಗ ಸೈನಿಕ ಅದಾನ, ಅವ ಸೈನ್ಯಾಧಿಕಾರಿ ಇದ್ದಾನ, ದಂಡಾಧಿಕಾರಿ ಇದ್ದಾನ, ಸೈನ್ಯ ತನ್ನ ಕೈಯಾಗಿದೆ. ನಾನು ಯೋಧ, ನಾನೇ ರಾಜ್ಯವನ್ನು ಆಳಬೇಕಂತ ವಿಚಾರ ಮಾಡಿದಾಗ ಇವು ಸಾಮಾನ್ಯವಾಗಿ ಇವತ್ತು ನೋಡ್ತಾ ಇರ್ತೇವೆ ನಾವು. ಬಾಂಗ್ಲಾದೇಶದಲ್ಲಿ ಆಯಿತು ಸೈನ್ಯದ ಆಡಳಿತ, ಪಾಕಿಸ್ತಾನ ಸೈನ್ಯದ ಆಡಳಿತ, ಇಷ್ಟು ಎರಡ ಅಲ್ಲ, ಹಲವಾರು ಕಡೆಗೆ ಇತಿಹಾಸದಾಗೂ ನೋಡ್ತೇವೆ. ಈ ದಂಡನಾಯಕರನೇ ನಮ್ಮ ಭಾರತೀಯ ಇತಿಹಾಸದಲ್ಲಿನೂ ಬರ್ತಾವ.
ಭಾರತೀಯ ಇತಿಹಾಸದಾಗ ಮೌರ್ಯರ ಒಂದು ಕೊನೆಯ ಕಾಲದಾಗೂ ಆ ದಂಡನಾಯಕನೇ ಕೊಲೆ ಮಾಡಿ ತಾನೇ ರಾಜನಾಗಿ ಘೋಷಿಸ್ಕೊಳ್ತಾನೆ. ಅದು ಇತಿಹಾಸ ನಮ್ಮಲ್ಲಿದೆ. ಅದಕ್ಕೆ ಇಲ್ಲಿ ಅಂತಹ ದಂಡನಾಯಕರು ಯೋಧರು ಇದ್ದರೆ, ಇರಬಾರದು, ಇದ್ದರೆ ಅದು ಆತ್ಮಹತ್ಯೆ ಮಾಡಿಕೊಂಡಂತೆ. ಇಂತಹ ಮೂರು ವರ್ಗದ ಜನರನ್ನು ನೀ ರಾಜ್ಯದಲ್ಲಿ ಇಟ್ಕೊಂಡೆ ಅಂದ್ರೆ ಅದು ನೀನು ಸ್ವಂತ ಆತ್ಮಹತ್ಯೆ ಮಾಡಿಕೊಂಡಂಗ. ಅದಕ್ಕೆ ಇಂತಹ ಜನರಿಂದ ನೀನು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ರಾಮ ಭರತನಿಗೆ ಹೇಳ್ತಾನೆ. ಇದೇ ರೀತಿಯಾಗಿ ಉಪದೇಶಗಳನ್ನು ಅವರು ಮುಂದುವರಿಸ್ತಾರೆ. ಮತ್ತೆ ಆ ಉಪದೇಶಗಳನ್ನು ರಾಮ ಭರತನಿಗೆ ನೀಡಿದನ. ವಾಲ್ಮೀಕಿರು ಈ ಸಂದರ್ಭ ಮೂಲಕ ಜಗತ್ತಿಗೆ ಏನು ಸೂತ್ರಗಳನ್ನು ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.